ನಾನು ಪಕ್ಕಾ ಕನ್ನಡ ಮೀಡಿಯಮ್ನಿಂದ ಓದಿ ಇವತ್ತು ಇಷ್ಟು ಅಚೀವ್ಮೆಂಟ್ ಮಾಡಿ ಇಷ್ಟು ಒಂದು ಲೆವೆಲ್ ಟಾಪ್ ಲೆವೆಲ್ಗೆ ಹೋಗಬೇಕಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಪೇರೆಂಟ್ಸ್ ಬ್ಲೆಸ್ಸಿಂಗ್ ಆ್ಯಂಡ್ ದಟ್ ವಾಸ್ ಆಲ್ಸೋ ಎ ಚಾಲೆಂಜಿಂಗ್ ಇದು ಇಶ್ಯೂ ಇತ್ತು. ಯಾಕೆಂದರೆ ನಾನು ಸೋಫಾರ್ ಮುಂದೆ ನಂದು ರಿಸರ್ಚ್ ಆ್ಯಕ್ಟಿವಿಟೀಸು ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗೆ ನಾನು ಗೈಡ್ಶಿಪ್ ತೊಗೊಂಡಿದ್ದು ಅದೆಲ್ಲ ಮುಂದೆ ನಂದು ರಿಸರ್ಚ್ ಆ್ಯಕ್ಟಿವಿಟೀಸ್ ಎಲ್ಲ ಅದು ನಡೀತಾ ಇತ್ತು. ಅದಕ್ಕೆ ನಾನು ಡಾಕ್ಟರ್ ವಿಶ್ವನಾಥ್ ಚಿಮ್ಕೌಡ್ ನಿಮಗೆ ನಂದು ಬಾಲ್ಯಾವಸ್ಥೆದು ಎಜುಕೇಷನ್ ಬಗ್ಗೆ ತಿಳಿಸಿ ಹೇಳಬೇಕಂತ ನನಗೆ ಭಾಳ ಒಂಥರ ಹುಮ್ಮಸ್ಸು ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಬಂದಿದ್ದು ಒಂದು ಬಡು ರೈತಾಪಿ ಕುಟುಂಬದಿಂದ ನಮ್ಮ ತಂದೆ ತಾಯಿಯವರು ಕೂಡ ಯಾರೂ ಓದಿನವರಿದ್ದಿಲ್ಲ, ಎಲ್ಲ ಅನ್ಎಜುಕೇಟ್ ಜನ ಅವರು. ಸೊ ಆವಾಗ ಅಗ್ರಿಕಲ್ಚರೇ ನಮ್ಮದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಇತ್ತು. ಸೊ ಆ ಪಿರಿಯಡ್ನಲ್ಲಿ ಇವನ್ ಓದಬೇಕಾದ್ರೂ ಕೂಡ ನಮಗೆಲ್ಲೂ ಲೈಟ್ಸ್ಗಳಿದ್ದಿಲ್ಲ, ಮನೆಯಲ್ಲಿ ಲೈಟ್ಸ್ಗಳು ಇರ್ತಿದ್ದಿಲ್ಲ, ಅದು ಕಂದಿಲ್ಲ ಅಂತಾರಲ್ಲ ಆವಾಗೇನು ಹಿಂದಿನ ಸಮಯದಲ್ಲ, ಅದರಲ್ಲಿ ಕೂತು ನಾವು ಓದ್ತಾ ಇದ್ದೆವು. ಬಟ್ ನಮಗೆ ಒಂದೇ ಒಂದು ಏನಿದು ಅಂತಂದರೆ ಓದಬೇಕು, ನಮ್ಮ ಊರಲ್ಲಿ ಯಾರೂ ಓದಿನವರಿಲ್ಲ, ಓದಬೇಕಂತ ಒಂದು ಛಲ ಇತ್ತು. ಅದಕ್ಕೋಸ್ಕರ ನಾನು ಪ್ರೈಮರಿ ಎಜುಕೇಷನ್ ಎಲ್ಲ ನಮ್ಮ ಗೌರ್ಮೆಂಟ್ ಪತ್ತೆ ದರವಾಜ ಸ್ಕೂಲ್ ಅಂತಂದು ಬೀದರ್ನಲ್ಲಿದೆ ಅಲ್ಲಿ ಅದು ಮುಗಿಸ್ಕೊಂಡು ಆಮೇಲೆ ಹೈಸ್ಕೂಲು ಕರ್ನಾಟಕ ಕಾಲೇಜ್ ಬೀದರ್ KRE ಸೊಸೈಟಿ ಅಂತ ಇವಾಗ ಅಂತ ಇದ್ದರೆ ಅಲ್ಲಿ ಕೂಡ ನಾನು 7th to 10th ಅಲ್ಲೇ ಮುಗಿಸ್ಕೊಂಡೆ. ಆ ನಂತರ ಆವಾಗಿನ ಸಮಯದಲ್ಲಿ ನಮ್ಮ ಬೀದರ್ನಲ್ಲಿ ಒಂದೇ ಒಂದು ಡಿಗ್ರಿ ಕಾಲೇಜ್ ಅಂದರೆ ಭೂಮರೆಡ್ಡಿ ಕಾಲೇಜ್ ಇತ್ತು. ಭೂಮರೆಡ್ಡಿ ಕಾಲೇಜ್ಗೆ ನಾನು 1969 ಸೇರಿಕೊಂಡೆ, 1969-70 ಸೇರಿಕೊಂಡು ಅಲ್ಲಿ PUC ನಮ್ಮ ಟೈಮ್ನಲ್ಲಿ ಆವಾಗ 1 year PUC ಇರ್ತಿತ್ತು ಓಲ್ಡು, ಅದು ಮುಗಿಸ್ಕೊಂಡು BSc ಕೂಡ ನಾನು ಅಲ್ಲೇ ಭೂಮರೆಡ್ಡಿ ಕಾಲೇಜ್ಗೆ ಟಾಪರ್ ಆಗಿ ಪಾಸ್ ಆಗಿ ಕಡಿಂದು ನನಗೆ MSc ಸೀಟ್ ಸಿಕ್ತು. ಆ್ಯಂಡ್ MSc ಸೀಟ್ ಸಿಕ್ಕ ನಂತರ ನನಗೆ ಮುಂದೆ ಅಲ್ಲಿ MSc ಕೂಡ ನನ್ನ ಟಾಪ್ನಲ್ಲಿ ಬಂದಾಗೆ ನನಗೆ ಒಂದೇ ಒಂದು ವಿಶ್ವಾಸ ಏನಿತ್ತು ಅಂದರೆ ಮಹಾತ್ಮ ಗಾಂಧಿಯವ್ರದ್ದು ಒಂದು ಸ್ಲೋಗನ್, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತಂದು. ನಾನು ಹಾರ್ಡ್ ವರ್ಕೇ ಮಾಡ್ತಾ ಇದ್ದು, ನಾನು ಫ್ರಮ್ ದಿ ಬಿಗಿನಿಂಗ್ ಹಿಡ್ಕೊಂಡು ಕೂಡ ಕನ್ನಡ ಮೀಡಿಯಮ್ನಲ್ಲೇ ಓದಿದ್ದು. ಸೊ ಕನ್ನಡದಲ್ಲಿ ಓದರೂ ಕೂಡ ಒಂದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಏನಿತ್ತಂತಂದರೆ ನನ್ನ ಜೊತೆ ಓದೋರೆಲ್ಲ ಹುಡುಗರು ಇಂಗ್ಲೀಷ್ ಮೀಡಿಯಮ್ನಿಂದ ಬಂದವರು, ಇದು ಮಿಷನ್ ಸ್ಕೂಲಿಂದ ಬಂದವರು, ಅದೆಲ್ಲ ನೋಡಿ ನನಗೆ ಒಮ್ಮೊಮ್ಮೆ ಇನ್ಫಿನಿಟಿ ಕಾಂಪ್ಲೆಕ್ಸ್ ಆಗ್ತಿತ್ತು. ಆದರೂ ಕೂಡ ನಾನು ಗಾಂಧೀಜಿಯವ್ರ ಕೆಲವು ಫಿಲಾಸಫಿಗಳ ಮೇಲೆ ಭಾಳ ನಾನು ಫೇತ್ ಇಟ್ಕೊಂಡಿದ್ದೆ. ಅದು ಒಂದೇ ಒಂದಂದರೆ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ. ಸೊ ನಾನು ಹಾರ್ಡ್ ವರ್ಕ್ ಇಷ್ಟು ಮಾಡ್ತಿದ್ದಲ್ಲ, ಅದು ಹಾರ್ಡ್ ವರ್ಕ್ ಫಲನೇ ನನಗೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ PG ಅಂದರೆ MSc ಫೈನಲ್ ಇಯರ್ನಲ್ಲಿ ಟಾಪ್ ಬರಬೇಕಾಯ್ತು. ನಾನು ಟಾಪ್ ಬಂದ ಕಡೆ ನನಗೆ ಇಮ್ಮಿಡಿಯೇಟು ಭೂಮರೆಡ್ಡಿ ಕಾಲೇಜ್ ಬೀದರ್ 1976-77 ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲೇದು ಒಂದು 3 ಭೂಮರೆಡ್ಡಿ ಕಾಲೇಜ್ನಲ್ಲಿ ಮಾಡಿದ ನಂತರ ಗೌರ್ಮೆಂಟ್ ಏಡೆಡ್ ಕಾಲೇಜ್ನಿಂದ ನನಗೆ ಇಲ್ಲಿ ಗುಲ್ಬರ್ಗ 1979 ಟ್ರಾನ್ಸ್ಫರ್ ಮಾಡಿದ್ರು. ಇಲ್ಲಿ ಕೂಡ ಒಂದು 4-5 ನಂತರ ಮಾಡಿದ ನಂತರ ಮುಂದೆ ನನಗೆ ಸೆಂಟ್ರಲ್ ಗೌರ್ಮೆಂಟ್ UGC 7th ಪ್ಲ್ಯಾನ್ ಸ್ಕೀಮ್ನಲ್ಲಿ ನನಗೆ ಧಾರವಾಡಿಗೆ PhD ಮಾಡೋಕ್ಕೆ ಸೆಲೆಕ್ಷನ್ ಆಯಿತು. ಅದು 3-4 ನಾನು PhD ಮುಗಿಸ್ಕೊಂಡು ಅಗೇನ್ ಮತ್ತೆ ನಾನು MSc ಡಿಗ್ರಿ ಕಾಲೇಜ್ಗೆ ಬಂದು ಜಾಯ್ನ್ ಆಗಿದ್ದೆ. ಮುಂದೆ ನಂದು ರಿಸರ್ಚ್ ಆ್ಯಕ್ಟಿವಿಟೀಸು ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗೆ ನಾನು ಗೈಡ್ಶಿಪ್ ತೊಗೊಂಡಿದ್ದು ಅದೆಲ್ಲ ಮುಂದೆ ನಂದು ರಿಸರ್ಚ್ ಆ್ಯಕ್ಟಿವಿಟೀಸ್ ಎಲ್ಲ ಅದು ನಡೀತಾ ಇತ್ತು. ಅದಕ್ಕೆ ನಿಮಗೆ ಇದು ನಂದು ಏನು ಒಂದು ಎಕ್ಸ್ಪೀರಿಯೆನ್ಸ್ ಇಷ್ಟು ಇದರಲ್ಲಿ ಆಗಿದೆ ಅಲ್ಲ. ಆಮೇಲೆ ಭಾಳಷ್ಟು ಜನರಿಗೆ ಏನಿದೆ ಇಂಗ್ಲೀಷ್ ಮೀಡಿಯಮ್ ಇದ್ದವನೇ ಭಾಳ ಹುಷಾರಿರ್ತಾನೆ, ಅವನು ಅಚೀವ್ಮೆಂಟ್ ಮಾಡ್ತಾನೆ, ಅದು ಮಾಡ್ತಾನೆ ಅಂತ, ಅದೆಲ್ಲ ಸುಳ್ಳು. ನಾನು ಪಕ್ಕಾ ಕನ್ನಡ ಮೀಡಿಯಮ್ನಿಂದ ಓದಿ ಇವತ್ತು ಇಷ್ಟು ಅಚೀವ್ಮೆಂಟ್ ಮಾಡಿ ಇಷ್ಟು ಒಂದು ಲೆವೆಲ್ ಟಾಪ್ ಲೆವೆಲ್ಗೆ ಹೋಗಬೇಕಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಪೇರೆಂಟ್ಸ್ ಬ್ಲೆಸ್ಸಿಂಗ್. ಆಮೇಲೆ ನಮ್ಮ ಗಾಂಧೀಜಿಯವರು ಆ್ಯಸ್ ಎ ರೂಲ್ ಮಾಡೆಲ್ ಅಂತ ನಾನು ಲೈಫ್ನಲ್ಲಿ ಇಟ್ಕೊಂಡಿದ್ದೆ ಅವರಿಗೆ. ಸೊ ಹೀಗಾಗಿ ನನಗೆ ಎಲ್ಲೂ ಫೇಲ್ಯೂರ್ ಸಿಕ್ಕಿಲ್ಲ ನನಗೆ. ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಇಷ್ಟೆಲ್ಲ ಓದ್ಕೊಂಡು ಮುಂದೆ ಬಂದಲ್ಲಿ ಕೂಡ 2018 15 ಅಹಮದಾಬಾದ್ನಲ್ಲಿ ಒಂದು ರಿಷಿ ಪ್ರಸಾದ್ ಫಿಲ್ಮ್ ಆಧ್ಯಾತ್ಮಿಕ್ ಅದರಲ್ಲಿ ಒಂದು 15 ಆ್ಯಕ್ಟಿಂಗ್ ಮಾಡಬೇಕಾಯಿತು. ಆ್ಯಂಡ್ ದಟ್ ವಾಸ್ ಆಲ್ಸೋ ಎ ಚಾಲೆಂಜಿಂಗ್ ಇದು ಇಶ್ಯೂ ಇತ್ತು. ಯಾಕೆಂದರೆ ನಾನು ಸೋಫಾರ್ ಯಾವುದೋ ಪಿಕ್ಚರ್ನಲ್ಲಿ ನಾವು ನೋಡಿದ್ದಿಲ್ಲ, ನಾವು ಆ್ಯಕ್ಟ್ ಮಾಡಿದ್ವಿಲ್ಲ. ಆ್ಯಂಡ್ ದಟ್ ಆ್ಯಂಡ್ ಸಕ್ಸಸ್ಫುಲಿ ಐ ಹ್ಯಾವ್ ಅಟೆಂಡ್ ದಟ್ ಪ್ರೋಗ್ರಾಮ್. ನಾ ಹೇಳ್ಕೋ ಉದ್ದೇಶ ಅಂದರೆ ಒಂದೇ ಒಂದಂದರೆ ಏನಂದರೆ ಇಂಗ್ಲೀಷ್ ಮೀಡಿಯಮ್ ಇದ್ದವನೇ ಭಾಳ ಹುಷಾರಿರ್ತಾನೆ, ಅವನ್ನೆಲ್ಲ ಅಚೀವ್ಮೆಂಟ್ ಮಾಡ್ತಾನಂತ, ಅದೆಲ್ಲ ಸುಳ್ಳು. ಕನ್ನಡ ಮೀಡಿಯಮ್ನವ್ರು ಕೂಡ ಮನಸ್ಸು ಮಾಡಿದ್ರೆ ಎಲ್ಲಿ ಬೇಕಾದಲ್ಲಿ ಮುಟ್ಬೋದು ಅಂತ ನಂದು ಎಕ್ಸ್ಪೀರಿಯೆನ್ಸ್, ನಂದು ಒಂದು ಅನಿಸಿಕೆ ಅನಿಸ್ತದೆ. ಟರ್ಮೈಂಟ್ ಮೌಂಟ್ಸ್ ಅಂತಂದರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಒನ್ ಕಿಂಗ್ಡಮ್ ಇದ್ದಂಗೆ, ರಾಜಮಹಲ್ ಇದ್ದಂಗೆ. ಹಾಗೆ ರಾಜಮಹಲಲ್ಲಿ ರಾಜ ರಾಣಿ ವರ್ಕರ್ಸು ಸೋಲ್ಜರ್ಸು ಎಲ್ಲ ಜನ ಇರ್ತಾರೆ. ಆ ಎಲ್ಲ ಜನರು ತಮ್ಮ ತಮ್ಮ ಕೆಲಸ ಎಲ್ಲ ತಾವಾಗೇ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದೇ ಸಿಮಿಲಾರಿಟಿ ಮೇಲೆ ಒಂದು ಕಿಂಗ್ಡಮ್ ಇದ್ದಂಗೆ ಈ ಮೌಂಟ್ಸ್ನಲ್ಲಿ ಕೆಲಸ ನಡೀತಾ ಇದೆ. ಅದು ನಾನು ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಳ್ಳೋಕ್ಕೆ ನಾನು ಬಯಸ್ತಾ ಇದ್ದೀನಿ.